ಟಿವಿಯೊಂದಿಗೆ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪತ್ನಿ ವಿಶೇಷ ಮಾತುಕತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋನಾ ನಾಯ್ಕ್. ಪ್ರಚಾರಕ್ಕೆ ಹೋದ ಪ್ರದೇಶದಲ್ಲಿ ನಮಗೆ ಜನಸ್ಪಂದನೆ ದೊರೆಯುತ್ತಿದೆ. ಮಹಿಳೆಯರು ಆತ್ಮೀಯವಾಗಿ ಸ್ಪಂದಿಸುತ್ತಿದ್ದಾರೆ ಎಂದು ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪತ್ನಿ ಅಕ್ಷತಾ ತಿಳಿಸಿದ್ದಾರೆ. ಹೊಳೆನಶ್ವರದ ತಮ್ಮ ನಿವಾಸದಲ್ಲಿ ನಮ್ಮ ಹಾಸನ ಟಿವಿಯೊಂದಿಗೆ ಮಾತನಾಡಿದ ಅವರು, ಮತದಾರರ ಆತ್ಮೀಯತೆ ವಂದನೆಯಿಂದ ನಾವು ಭಾವುಕರಾಗಿದ್ದೇವೆ. ಈ ರೀತಿಯಾಗಿ ಜನ ನಮ್ಮನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ ಎಂದು ಚುನಾವಣೆ ಪ್ರಚಾರಕ್ಕೆ ಹೋದಾಗ ನಮಗೆ ತಿಳಿಯಿತು. ಶ್ರೇಯಸ್ ಪಟೇಲ್ ನನ್ನ ಪತಿ ಎಂದು ಹೊಗಳಲು ಹೇಳ್ತಿಲ್ಲ, ಅವರದು ಮುಗ್ಧ ಮನಸ್ಸು. ಮಾನವೀಯತೆ ಅವರಲ್ಲಿ ತುಂಬಿದೆ. ದೊಡ್ಡವರಿಗೆ ಗೌರವಿಸ್ತಾರೆ, ಚಿಕ್ಕವರಿಗೆ ಪ್ರೀತಿಸ್ತಾರೆ, ಎಲ್ಲರನ್ನೂ ಕೂಡ ಸಮಾನವಾಗಿ ಗೌರವದಿಂದ ಕಾಣ್ತಾರೆ ಎಂದು ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಪತ್ನಿ ಅಕ್ಷತಾ ನಮ್ಮ ಹಾಸನ ಟಿವಿಯಲ್ಲಿ ಮಾತನಾಡಿದ್ದಾರೆ. ಎಲ್ಲೇ ಹೋದ್ರೂ ಜನಗಳು ರೆಸ್ಪಾನ್ಸ್ ಹಂಗೆ ಚೆನ್ನಾಗಿದೆ, ಯಾವುದೇ ಥರ ನೆಗೆಟಿವಿಟಿ ಇಲ್ಲ. ಪ್ರತಿಯೊಬ್ಬರೂ ತುಂಬ ಉತ್ಸುಕವಾಗಿದ್ದಾರೆ. ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಅಂತಾನೆ ಹೇಳ್ತಾರೆ ಪ್ರತಿಯೊಂದು ಕಡೆನು. ತುಂಬಾ ಚೆನ್ನಾಗಿದೆ. ಎಲ್ಲೇ ಹೋದ್ರೂ ಅಷ್ಟೇ, ಜನ ಯಾವ ಅವ್ರ ಬೇರೆ ಪಕ್ಷ ಆಗಿರ್ಲಿ ಯಾವುದೇ ಆಗಿರ್ಲಿ, ಅವ್ರು ಹೇಳ್ತಾ ಇರೋದು ಇಲ್ಲ ನಮ್ಗೆ ಶ್ರೇಯಸ್ ಪಟೇಲ್ ಬೇಕು ನಂಗೆ ಹೇಳ್ತಿದ್ದಾರೆ. ಅದೊಂದು ಖುಷಿ ಆಗ್ತಿದೆ ನಮ್ಗೆ. ಮಹಿಳೆ ರೆಸ್ಪಾನ್ಸ್ ಅವ್ರು ಹೇಳೋದೇನಂದ್ರೆ, ಯಾರು ಹಾಕ್ತಾರೋ ಬಿಡ್ತಾರೋ, ಕಾಂಗ್ರೆಸ್ ಇಂದ ನಮ್ಗೆ ಅನ್ನ ಸಿಗ್ತಿದೆ, ನಮ್ಗೆ ಅನುಕೂಲ ಸಿಗ್ತಿದೆ, ನಾವಂತೂ ಓಟ್ ಹಾಕ್ತಿವಿ ಅಂತಾನೆ ಹೇಳ್ತಿದ್ದಾರೆ. ಇದು ನಿಜ ಸತ್ಯ. ಅದಂತೂ ನಮ್ಗೆ ತುಂಬಾ ಖುಷಿ ಆಯ್ತು. ಎಷ್ಟೊಂದು ಜನ ಮಹಿಳೆಗೆ ಅರಿವಾಗಿದೆ, ಗ್ಯಾರಂಟಿಯಿಂದ ಅವ್ರಿಗೆ ಏನ್ ಅನುಕೂಲ ಆಗ್ತಿದೆ, ಅದರಿಂದ ಅವ್ರಿಗೆ ಎಷ್ಟು ಖುಷಿಯಲ್ಲಿ ತೃಪ್ತಿಯಾಗಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು. ಮನಸ್ಸಿಂದ ಹೇಳ್ತಿದ್ದಾರೆ. ನಾವು ಕೇಳ್ತಾ ಇದೀವಿ, ನಿಮ್ಗೆ 2,000 ರೂಪಾಯಿ ಬರ್ತಿದ್ಯಾ, ಅನ್ನಭಾಗ್ಯ, ಆಮೇಲೆ ವಿದ್ಯುತ್ ಫ್ರೀ, ಇದೆಲ್ಲ ಕೇಳ್ದಾಗ ಹೌದು ಇದೆಲ್ಲ ಬರ್ತಿದೆ, ನಮಗ್ ಖುಷಿ ಆಗ್ತಿದೆ. ಈ ತರ ನಮಗೆ ಅನ್ನ ಕೊಟ್ಟಿರೋ ದೇವ್ರನ್ನ ನಾವು ಬಿಟ್ಕೊಡಕ್ ಆಗುತ್ತಾ ಅಂತಾನೆ ಹೇಳ್ತಿದ್ದಾರೆ. ಅದ್ ನಮಗ್ ಖುಷಿ ಆಗ್ತಿದೆ. ಮುಖ್ಯಮಂತ್ರಿಗಳಿಗೆ ವಿದ್ಯಾರ್ಥಿ ಒಂದು ಅವಳು ಏನು ಪ್ರಯಾಣ ಮಾಡ್ತಾ ಇದ್ರು ಅದ್ರ ಹಾರನ ತಂದ್ಬಿಟ್ಟು ಹಾಕಿದ್ದಾರೆ, ಗೊತ್ತಾಯ್ತು. ಈ ರೀತಿಯಾಗಿ ನಿಮಗೆ ಕೃತಜ್ಞತೆ ತೋರಿಸುವಂತ ಮಹಿಳೆಯರು ಏನಾದ್ರು ನಿಂದಿದ್ರು ಕೂಡ ವರ್ತನೆ ಮಾಡಿದಾರ ಅಂತ ಹೇಳಿದಾರ? ಘಟನೆ ಏನು, ಒಂದು ಖುಷಿಯಾಗಿ ಹೇಳ್ತೀನಿ. ಎಲ್ಲೇ ಹೋದ್ರು ಮಹಿಳೆಯರು ಹೆಂಗ್ ಹೇಳ್ತಿದಾರೆ ಅಂದ್ರೆ, ಅವ್ರ ಮನೆಯಲ್ಲಿ ಗಂಡಸು ಪಕ್ಕದಲ್ಲಿದ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರಿರ್ಲಿ, ನಾವು ಅನ್ನ ಭಾಗ್ಯ ಕೊಟ್ಟಿರೋ ಜನ, ನಮಗೆ ಅವರಿಂದ ಉಪಯೋಗ ಆಗ್ತಿದೆ ಕಾಂಗ್ರೆಸ್ ಇಂದ. ನಾವು ಖಂಡಿತವಾಗಿ ರಾಜಾರೋಷವಾಗಿ ಹೇಳ್ತಿದ್ದಾರೆ, ನಾವು ಓಟ್ ಹಾಕದೆ ಕಾಂಗ್ರೆಸ್ಗೆ ಶ್ರೇಯಸ್ ಪಟೇಲ್ಗೆ ಅಂತ. ಇದು ನಮಗೆ ತುಂಬಾ ಇದೆ, ನಮಗೊಂದು ಸೌಭಾಗ್ಯ ಅಂತ ಹೇಳ್ಬಲ್ಲೆ. ಅನ್ಸುತ್ತೆ, ಯಾಕಂದ್ರೆ ಗ್ಯಾರಂಟಿ ಎಲ್ಲಾ ವರ್ಗನ ನೋಡಿ ಕೊಟ್ಟಿರೋದಲ್ಲ, ಒಂದ್ ಮಹಿಳೆನ ನೋಡಿ ಕೊಟ್ಟಿರೋ ಗ್ಯಾರಂಟಿ. ಅದಕ್ಕೋಸ್ಕರ ಮಹಿಳೆಯರು ಎಲ್ಲಾ ವರ್ಗದ ಮಹಿಳೆಯರಿಗೂ ರೆಸ್ಪಾನ್ಸ್ ಒಂದೇ ತರ ಇದೆ. ನಾನು ಇವಾಗ ಹೋದ್ರೆ 12 ಗಂಟೆ 1 ಗಂಟೆ ಆಗುತ್ತೆ. ನಾವು ಖುಷಿ ಮಾಡೋದ್ರೊಳಗೆ, ಯಾಕಂದ್ರೆ ಜನ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದಾಗ, ನೀವು ಹೋದಾಗ ಅವ್ರು ಚೆನ್ನಾಗಿ ನಿನ್ನ ಬರ್ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಗಂಟೆ ಆದರೂ ನಿಮಗೆ ಬೇಜಾರಾಗಲ್ಲ, ಇನ್ನೂ ಹೋಗೋಣ ಅನಿಸುತ್ತೆ, ಕೇಳೋಣ ಅನಿಸುತ್ತೆ, ಖುಷಿ ಆಗುತ್ತೆ. ದಯವಿಟ್ಟು ಕೇಳ್ತೀನಿ, ಒಂದೊಂದು ಕಡೆ ನಾವು ಬರೋಕ್ಕಾಗಿಲ್ಲ ಅಂದರೂ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ನೀವೇ ಶ್ರೇಯಸ್ ಪಟೇಲ್ ಅಂತ ಅಂದ್ಕೊಂಡು ದಯವಿಟ್ಟು ನೀವೆಲ್ಲ ನಿಮ್ಮ ಊರಲ್ಲಿ ಹೇಳ್ಕೊಂಡು ಮನವರಿಕೆ ಮಾಡಿ ಶ್ರೇಯಸ್ಗೆ 26ನೇ ತಾರೀಕು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಪ್ರತಿಯೊಂದು ಊರಲ್ಲಿ ಹೋದಾಗಲೂ ಅವ್ರಿಗೆ ಗೊತ್ತಿರೋದು ಪುಟ್ಸಾಂಗೌಡರು ಅಂದರೆ ಅವ್ರ ಕೊಡುಗೆ ಏನು ಅಂತ ಪ್ರತಿಯೊಂದು ಒಂದು ಗೊತ್ತಿದೆ, ಅದೊಂದು. ಆಮೇಲೆ ಎಷ್ಟೊಂದು ಜನಕ್ಕೆ ಏನಂದರೆ, ಪುಟ್ಸಾಂಗೌಡರು ಅಲ್ಲಿ ಇದ್ದಿದ್ದು ಒಂದು ಒಳ್ಳೆತನ, ಒಂದು ಜನಗಳನ್ನ ಪ್ರೀತಿಸೋ ಇದು ಭಾವಂಟಿಕೆ ಎಲ್ಲ ಶ್ರೇಯಸ್ ಪಟೇಲು ಇಲ್ಲೂ ಇದೆ ಅನ್ನೋದು ಒಂದು ಜನಗಳಲ್ಲಿ ಅದೊಂದು ಇದೆ. ಆಮೇಲೆ ಜನಗಳಿಗೆ ಏನಂದರೆ ಒಂದು ಒಳ್ಳೆ ವ್ಯಕ್ತಿ ಬೇಕಾಗಿರೋದು. ಇವಾಗ ಇವಾಗಿಂದ ಇದ್ರೊಳಗೆ ಹೆಂಗಾಗಿದೆ ಅಂದರೆ, ಜನಗಳಿಗೆ ಏನೇ ಆದರೂ ಒಂದು ಒಳ್ಳೆ ವ್ಯಕ್ತಿ ಬೇಕು, ನಮ್ಮನ್ನು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಜನ ಬೇಕು ಅನ್ನೋದು ಒಂದು ಇದಿದೆ. ನನಗೆ ಗೊತ್ತಿರೋ ಹಾಗೆ ಅವ್ರ ಮನಸ್ಸಲ್ಲಿ ಹೆಂಗಿದೆ ಅಂದರೆ, ಶ್ರೇಯಸ್ ಪಟೇಲ್ ಅದಕ್ಕೆ ನಮಗೆ ಸ್ಪಂದಿಸ್ತಾರೆ ನಮ್ಮ ಕಷ್ಟ ಸುಖಗಳಿಗೆ ಅನ್ನೋದು ಒಂದಿದೆ. ಆ ಇದ್ರ ಮೇಲೆ ಅವರಲ್ಲಿ ಶ್ರೇಯಸ್ ಪಟೇಲ್ಗೆ ಒಳ್ಳೆತನ ಇದೆ, ಓಟ್ ಕೊಡಬೇಕು ಅನ್ನೋದು ಒಂದು ಮನಸ್ಸಲ್ಲಿದೆ. ಅದನ್ನು ಹೇಳ್ತೀನಿ, ಇದು ನಾನು ಹೇಳ್ತಿರೋದಲ್ಲ, ಜನಗಳನ್ನ ನಾನು ಚುನಾವಣೆ ಇವಾಗೆಲ್ಲ ಕ್ಯಾನ್ವಾಸ್ ಮಾಡೋ ಟೈಮಲ್ಲಿ ಹೋದಾಗ ಕೇಳಿದಾಗ ಅವರು ಹೇಳ್ತಾ ಇರೋ ವಿಷಯ, ನಾನಂತೂ
ಪತ್ನಿಯಾಗಿ ಹೇಳ್ತಾ ಇರೋದಲ್ಲ. ಅಲ್ಲಿ ಹೋದಾಗ ಇಲ್ಲ, ಶ್ರೇಯಸ್ ಪಟೇಲ್ ಅಂತ ಹುಡುಗ ನಮಗೆ ಬೇಕು, ಅವರೇ ನಮಗೆ ಪ್ರತಿಯೊಂದಕ್ಕೂ ಸ್ಪಂದಿಸೋ ಒಬ್ಬ ವ್ಯಕ್ತಿ, ಸೂಕ್ತವಾದ ವ್ಯಕ್ತಿ ಅಂತ ಅವ್ರು ಹೇಳಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ.